ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಆಚರಣೆ ಮಾಡಲಾಗ್ತಾ ಇದೆ. ಆದರೆ ಇಷ್ಟು ವರ್ಷಗಳಾದರೂ ರೈತನಿಗೆ ಬೆಳೆದ ಬೆಳೆಗೆ ಬೆಲೆ ನಿಗದಿ ಮಾಡಲು ಆಗ್ತಾ ಇಲ್ಲ. ಹಾಗಾಗಿ ಬೆಳೆ ಸ್ವಾತಂತ್ರ್ಯ ಚಳುವಳಿ ನಡೆಸುವುದಾಗಿ ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಎಚ್ ಆರ್ ಬಸವರಾಜಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷವಾದರೂ ರೈತರು ಬೆಳೆದ ಬೆಳೆಗಳಿಗೆ ಇದುವರೆಗೂ ಸೂಕ್ತ ಬೆಲೆ ಸಿಗ್ತಾ ಇಲ್ಲ ಎಂದು ಅವರು ರೈತ ಸಂಘದಿಂದ ಚಳುವಳಿ ನಡೆಸುವುದಾಗಿ ತಿಳಿಸಿದರು. ಈಗ ರೈತರ ಉತ್ಪನ್ನಗಳಿಗೆ ಒಂದು ಬೆಲೆ ಸ್ವಾತಂತ್ರ್ಯದ ಚಳುವಳಿ ಅಂತೇಳಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಹೊಸ್ತಾಗಿ ಸ್ವಾತಂತ್ರ್ಯ ಬಂದು 75 ವರ್ಷ ಆಯಿತು. ಅಮೃತ ಮಹೋತ್ಸವ ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ದೇಶ, ಭಾರತ ದೇಶ. ಆದರೆ ರೈತರಿಗೆ ಅವನು ಬೆಳೆದಂಥ ಬೆಳೆಗಳಿಗೆ ಬೆಲೆ ನಿಗದಿ ಮಾಡ್ತಕ್ಕಂಥ ಸ್ವಾತಂತ್ರ್ಯ ಇನ್ನೂ ಸಿಕ್ಕಲೇ ಇಲ್ಲ, ಇವತ್ತಿನ ತನಕ ಸಿಕ್ಕಲೇ ಇಲ್ಲ. ಎಲ್ಲ ಕೈಗಾರಿಕಾ ಉತ್ಪನ್ನಗಳಿಗೂ ಎಲ್ಲರಿಗೂ ಕೂಡ ಬೆಲೆ ನಿಗದಿ ಮಾಡ್ತಕ್ಕಂಥ ಸ್ವಾತಂತ್ರ್ಯ ಸಿಕ್ಕಿದೆ. ಜೊತೆಗೆ ಸ್ವಾತಂತ್ರ್ಯದ ಏನು ಲಾಭ ಏನಿದೆ ಅದನ್ನು ಎಲ್ಲ ಕೈಗಾರಿಕೋದ್ಯಮಿಗಳು, ರಾಜಕಾರಣಿಗಳು, ವ್ಯಾಪಾರಸ್ಥರು, ಬೇರೆ ಬೇರೆ ವರ್ಗದವರು ಆ ಲಾಭವನ್ನು ಪಡೆದಿದ್ದಾರೆ. ಆದರೆ ರೈತರು ಮಾತ್ರ ಇವತ್ತಿನ ತನಕ ಯಾವ ಲಾಭನೂ ಕೂಡ ಸಿಗಲಿಲ್ಲ. ಅರ್ಧ ಬೆಲೆಗೆ ಇವತ್ತು ರೈತರು ಮಾರಾಟ ಮಾಡ್ತಾ ಇದ್ದಾರೆ. ಏನು ಪ್ರತಿಯೊಂದು ವಸ್ತುಗಳನ್ನು ಕೂಡ ಬೆಳೆದಂಥ ವಸ್ತುಗಳನ್ನು ಅರ್ಧ ಬೆಲೆಗೆ ಮಾರಾಟ ಮಾಡ್ತಾ ಇದ್ದಾನೆ ರೈತ. ಹಾಗಾಗಿ ಕೃತಕವಾಗಿ ಸಾಲಗಾರನಾಗ್ತಾ ಇದ್ದಾನೆ. ಅದಕ್ಕೆ ಒಂದು ಚಳುವಳಿ ಅಂದರೆ ವಸ್ತು ವಿನಿಮಯ ಚಳುವಳಿ ಅಂದರೆ ನಾವು ಏನು ಬೆಳೀತಾ ಇದ್ದೀವಿ, ರೈತರ ಉತ್ಪನ್ನಗಳನ್ನು ಏನು ಬೆಳೀತಾ ಇದ್ದೀವಿ ಅದನ್ನು ಇನ್ನು ಮುಂದೆ ನಮ್ಗೆ ಯಾರೂ ಕೊಳ್ಳೋರೇ ಇಲ್ಲ. ನಾವು ಅರ್ಧ ಬೆಲೆ ಕೊಟ್ಟು ಕೊಟ್ಟು ಸಾಕಾಗೋಗಿದೆ. ನಮಗೆ ಅರ್ಧ ಬೆಲೆ ಕೊಟ್ಟು ಕೊಟ್ಟು ಸಾಲದಲ್ಲಿ ಮುಳುಗೋಗ್ತಾ ಇದ್ದೀವಿ. ನಾವು ಇನ್ನು ಮುಂದೆ ತೀರ್ಮಾನ ಮಾಡಿದ್ದೀವಿ ಯಾವುದೇ ಉತ್ಪನ್ನಗಳನ್ನು ಕೂಡ ಇನ್ಮೇಲೆ ನಗದು ರೂಪದಲ್ಲಿ ಕೊಡಲ್ಲ. ಬ್ಯಾಂಕ್ ನಮಗೆ ನೋಟಿಸ್ ಕೊಟ್ಟರು ಅಂತ ಇಟ್ಕೊಳ್ಳಿ, 1 ಲಕ್ಷ ರೂಪಾಯಿ ಸಾಲ ಇತ್ತು ಅಂತ ಅಂದರೆ ಸ್ವಾಮಿನಾಥನ್ ವರದಿ ರಿಪೋರ್ಟ್ ಇದೆ, C2+50% ಉತ್ಪಾದನಾ ವೆಚ್ಚ ಮತ್ತು ಅದಕ್ಕೆ ಅರ್ಧ ಲಾಭಾಂಶ ಸೇರಿಕೊಡ್ಬೇಕು ಅಂಥೇಳಿ. ಅದ್ರ ಜೊತೆಗೆ ಕರ್ನಾಟಕ ಸರ್ಕಾರ ಕೃಷಿ ಬೆಲೆ ಆಯೋಗ ನೇಮಕ ಮಾಡಿತ್ತು ಸಿದ್ದರಾಮಯ್ಯ ಸರ್ಕಾರದಲ್ಲಿ. ಕೃಷಿ ಬೆಲೆ ಆಯೋಗ 21 ವಸ್ತುಗಳಿಗೆ, ನಾವು ಬೆಳೆದಂಥ 21 ಬೆಳೆಗಳಿಗೆ ಬೆಲೆ ನಿಗದಿ ಮಾಡಿದೆ, ಇಷ್ಟು ಉತ್ಪಾದನಾ ವೆಚ್ಚ ಬೀಳುತ್ತೆ ಅಂಥೇಳಿ. ಅದಕ್ಕೆ ನಾವು ಅದನ್ನೇ ಮಾನದಂಡ ಆಗಿಟ್ಕೊಂಡು 21 ವಸ್ತುಗಳು ಏನು ಬೆಲೆ ನಿಗದಿ ಮಾಡಿದೆ ಆ ಮಾನದಂಡವಾಗಿಟ್ಕೊಂಡು ಆ ದರ ಪ್ರಕಾರ ಇವತ್ತು 3,200 ರೂಪಾಯಿ ಭತ್ತಕ್ಕೆ, ರಾಗಿಗೆ, ಜೋಳಕ್ಕೆ 3,600, 3,800 ಈ ರೀತಿ ನಿಗದಿ ಮಾಡಿದೆ. ಆದ್ದರಿಂದ ನಾವು 1 ಲಕ್ಷಕ್ಕೆ 30 ಕ್ವಿಂಟಲ್ ಭತ್ತ ಬರುತ್ತೆ. 30 ಕ್ವಿಂಟಲ್ ಭತ್ತ ತೊಗೊಂಡು ಹಾಕ್ಬಿಡ್ತೀವಿ. ನಾವು ಹೊರಗಡೆ ಮಾರೋಕ್ಕೆ ಹೋದರೆ 1,600 ರೂಪಾಯಿಗೆ ಮಾರಾಟ ಮಾಡಬೇಕು. ಯಾವುದು ಬೆಲೆನ ನಾವು ಯಾಕೆ ಅರ್ಧ ಬೆಲೆ ಕೊಡೋದು? ಬ್ಯಾಂಕಿಗೆ ತೊಗೊಂಡು ಕೊಡ್ತೀವಿ, ಪಾವತಿ ಕೊಡ್ರಪ್ಪ ಅಂತ, ಬ್ಯಾಂಕಿಗೆ ಕೊಡ್ತೀವಿ ಪಾವತಿ ತಗೊಳ್ರಿ ಅಂಥೇಳಿ ಆ ಒಂದು ಚಳುವಳಿ ಇನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅದಕ್ಕೆ ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಇದ್ದೀವಿ. 12ನೇ ತಾರೀಕು ಪ್ರತಿ ಜಿಲ್ಲೆಯ ತಾಲೂಕು ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ, ತಹಸೀಲ್ದಾರರ ಮುಖಾಂತರ